असेंबली अखाड़ा विशेष नंद्रमाकांत इवत्तिन असेंबली अखाड़ा इवत्तिगू कूड़ा ब्राह्मण सीएम चर्चे मुगियुव लक्षण कानिस्ता इल्ल ಒಬ್ಬರು ಸೇರಾದರೆ ಇನ್ನೊಬ್ಬರು ಸಭಾ ಸೇರು ಒಬ್ಬರು ದೇಟ ಆದರೆ ಇನ್ನೊಬ್ಬರು ಎದಿರೇಟು ಅಂತ ನಿಂತಿದ್ದಾರೆ ಅನೇಕ ನಾಯಕರು ಇದರ ನಡುವೆ ರಾಜ್ಯ ರಾಜಕಾರಣದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರ ಬ್ರಾಹ್ಮಣ ಸಿ ಎಮ್ಮು ಪೇಶ್ವೆ ಮರಾಠ ಶೃಂಗೇರಿಯನ್ನು ಒಡೆದಂಥವರು ಡಿ ಎನ್ ಎ ಇಂಥ ವಿಚಾರಗಳು ಇದು ಹಳೆ ಮೈಸೂರು ಭಾಗದ ಬ್ರಾಹ್ಮಣರ ಕತೆ ಅಲ್ಲ ಇದು ಬೇರೆ ಕಡೆಯ ಬ್ರಾಹ್ಮಣರ ಕತೆ ಬಿ ಜೆ ಪಿಯಲ್ಲಿ ಈ ತರಹದ ಬ್ರಾಹ್ಮಣರನ್ನು ನೆಕ್ಸ್ಟ್ ಮುಖ್ಯಮಂತ್ರಿ ಮಾಡಬೇಕು ಅಂತ ಪ್ಲಾನ್ ಇಟ್ಕೊಂಡಿದ್ದಾರೆ ಅದು ಆರ್ ಎಸ್ ಎಸ್ ಪ್ಲಾನ್ ಅಂತ ಹೇಳಿದ ಮೇಲೆ ಬಿಜೆಪಿಯಲ್ಲಿಯೂ ಕೂಡ ಸಾಕಷ್ಟು ಗೊಂದಲಗಳು ತಳಮಳಗಳಾಗಿರೋದು ನಿಜ, ಚರ್ಚೆ ಆಗಿರೋದು ನಿಜ. ಲಿಂಗಾಯತ ಸಮುದಾಯ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ಎಚ್ ಡಿ ಕುಮಾರಸ್ವಾಮಿಯವರ ಹೇಳಿಕೆಯನ್ನು ನೋಡ್ತಾ ಇರೋದು ಕೂಡ ನಿಜ. ಇದೇ ವಿಚಾರಕ್ಕೆ ಪೂರಕವಾಗಿ ಇದೇ ವಿಚಾರವನ್ನು ಮುಂದುವರಿಸ್ತಾ ಇರತಕ್ಕಂಥ ಬೆಳವಣಿಗೆಗಳು ಕೂಡ ಸಾಕಷ್ಟು ಆಗಿದೆ. ಅದೇನು ನೋಡ್ತಾ ಬರೋಣ ಒನ್ ಬೈ ಒನ್. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಬಹಳ ಚರ್ಚೆಯನ್ನು ಹುಟ್ಟು ಹಾಕಿದೆ ಎಚ್ ಡಿ ಕುಮಾರಸ್ವಾಮಿಯವರ ಬ್ರಾಹ್ಮಣ ಸಿ ಎಂ ಎನ್ನುವ ಒಂದು ವಿಚಾರ. ಇದು ಒಂಥರ ಟಾಕ್ ಆಫ್ ದಿ ಸ್ಟೇಟ್, ಒಂದೊಂದು ಇಡೀ ರಾಜ್ಯ ಮಾತಾಡಿದಂಥ ಸುದ್ದಿ ಇದು. ಕಾರಣ ಇಷ್ಟು ದಿನಗಳವರೆಗೆ ಇಷ್ಟು ಗಂಟೆಗಳ ಕಾಲ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟು ಜೀವಿಸಲ್ಲ, ಬದುಕಲ್ಲ ಅದು. ಅದರ ಆಯಸ್ಸು ಭಾಳ ಕಡಿಮೆ ಇರುತ್ತೆ, ಏನೋ ಹೇಳಿರ್ತಾರೆ, ಒಂದು ಕೌಂಟರ್ ಬಂದಿರುತ್ತೆ, ಹೊರಟು ಬಿಟ್ಟಿರ್ತಾರೆ. ಆ ವಿಷಯದಲ್ಲಿ ಏನೋ ಗಂಭೀರತೆ ಇದ್ದು ಅದರಲ್ಲಿ ಎಲ್ಲ ಆ್ಯಂಗಲ್ಗಳಲ್ಲೂ ಕೂಡ ಬೆಳವಣಿಗೆಗಳಾಗ್ತಾ ಇದ್ದಾಗ ಮಾತ್ರ ಅದು ಜೀವಿಸೋಕ್ಕೆ ಸಾಧ್ಯ. ಇದೀಗ ಮಾಜಿ ಸಿ ಎಂ ವಿರುದ್ಧವಾಗಿ ಕಮಲ ನಾಯಕರು ಮುಗಿಬಿದ್ದಿದ್ದಾರೆ. ಯಾಕೆ ಎಚ್ ಡಿ ಕುಮಾರಸ್ವಾಮಿಯವರು ಇಂಥ ಹೇಳಿಕೆಯನ್ನು ಕೊಟ್ಟರು? ಜನಗಳ ದಿಕ್ಕು ತಪ್ಪಿಸುವ ಸಲುವಾಗಿ ಹೊಸ ಚರ್ಚೆ ಹುಟ್ಟಾಕಬೇಕು ಅಂತಲೇ ಕುಮಾರಸ್ವಾಮಿಯವರು ಇಂಥ ಕೆಲಸವನ್ನು ಮಾಡಿದ್ರಾ? ಸಮುದಾಯವನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಜಿ ಸಿ ಎಂ ಮಾಡಿದ್ದಾರಾ? ಜಾತಿಗಳ ನಡುವೆ ವಿಷ ಬೀಜ ಏನಾದರೂ ಬಿದ್ದುಬಿಟ್ರಾ ಕುಮಾರಸ್ವಾಮಿಯವರು ಅಂತ ಕೂಡ ಒಂದು ಪ್ರಶ್ನಾರ್ಥಕ ಚಿಹ್ನೆಯೊಂದಿಗೆ ನೋಡ್ತಾ ಇದ್ದಾರೆ. ಪದೇ ಪದೇ ಲಾಟ್ರಿ ಹೊಡೆಯಲ್ಲ ಸ್ವಾಮಿ ಅಂತೇಳಿ ಸಿ ಟಿ ರವಿಯವರು ಲೇವಡಿ ಮಾಡಿದ್ದಾರೆ. ಖಾಲಿ ಡಬ್ಬ ತುಂಬಿದ ಡಬ್ಬದ ಬಗ್ಗೆ ಕೂಡ ನಾಯಕರ ವ್ಯಾಖ್ಯಾನ ಅಥವಾ ಡೆಫಿನಿಷನ್ ಸಾಕ್ತಾ ಇದೆ. ಇಲ್ಲಿ ಬಿ ಜೆ ಪಿ ಶಾಸಕ ಸಿ ಟಿ ರವಿ ವಿರುದ್ಧವಾಗಿ ಎಚ್ ಡಿ ಕೆ ಕೆಂಡಾಮಂಡಲಾಗಿದ್ದಾರೆ. ಸಿ ಟಿ ರವಿಯವ್ರನ್ನ ಉದ್ದೇಶವಾಗಿ ಇಟ್ಕೊಂಡು ಪದೇ ಪದೇ ಲಾಟ್ರಿ ಹೊಡೆಯಲ್ಲ ಅನ್ನೋ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ, ಬೇರೆ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಕುಮಾರಸ್ವಾಮಿ ಹೇಳಿಕೆ ವಿರುದ್ಧವಾಗಿ ಸಿ ಟಿ ರವಿ ಕೂಡ ತಿರುಗಿ ಬಿದ್ದಿದ್ದಾರೆ. ಅದು ಇನ್ನೊಂದು ಭಾಗದಲ್ಲಿ ನೇರವಾಗಿ ಕೆಲವರು ಯುದ್ಧವನ್ನು ಮಾಡ್ತಾರೆ, ಕೆಲವರು ಈ ಮಾಯಾವಿದ್ಧ ಮಾಡ್ತಾರೆ. ಕೆಲವರು ಸ್ಟ್ರೈಟಾಗಿ ಅವರು ವಾರ್ ಮಾಡಲ್ಲ, ಮಾಯಾವಿ ಯುದ್ಧ ಥರ ಮಾಡ್ತಾರೆ. ಅವರು ಕಳೆದ ಬಾರಿ ಲಿಂಗಾಯತ ಮತ ಒಡೆಯುವಂಥ ಕೆಲಸವನ್ನು ಮಾಡಿದರು. ಇದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ ಅಂತ ಕೂಡ ಇಲ್ಲಿ ಕಿಡಿಕಾರಿದ್ದಾರೆ. ಖಾಲಿ ಡಬ್ಬದಿಂದ ಸೌಂಡ್ ಜಾಸ್ತಿ ಬರುತ್ತೆ ಅಂತೇಳಿ ಕುಹಕವಾಡಿದ್ರು ಅವರು. ಇನ್ನು ಕುಮಾರಸ್ವಾಮಿ ಯಾವಾಗ ಬೇಕಾದರೂ ಯೂ ಟರ್ನ್ ಹೊಡೆದು ಬಿಡ್ತಾರೆ, ಅಂದರೆ ಹಿಟ್ ಆ್ಯಂಡ್ ರನ್ ಥರ ಲೆಕ್ಕಾಚಾರ. ಮೊಸಳೆ ಕಣ್ಣೀರು ಯಾಕೆ ಅಂತೇಳಿ ಬಿ ಜೆ ಪಿ ಶಾಸಕ ಸಿ ಟಿ ರವಿ ಕೂಡ ಒಂದು ಕಡೆ ಕ್ವಶನ್ ಮಾಡಿದ್ದಾರೆ. ಮಾಜಿ ಸಿ ಎಂ ವಿರುದ್ಧವಾಗಿ ಇದೀಗ ಕೆಂಡಾಮಂಡಲರಾಗಿದ್ದಾರೆ ಅನೇಕ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸಿ ಎಂ ಹುದ್ದೆನ ಎಚ್ ಡಿ ಕೆ ಕುಟುಂಬ ಗುತ್ತಿಗೆಗೆ ಪಡ್ಕೊಂಡ್ಬಿಟ್ಟಿದೆಯಾ? ಇದು ಮುಖ್ಯಮಂತ್ರಿ ಹುದ್ದೆಯನ್ನು ಎಚ್ ಡಿ ಕೆ ಕುಟುಂಬ ಗುತ್ತಿಗೆ ಕಾಂಟ್ರಾಕ್ಟ್ ಪಡ್ಕೊಂಡ್ಬಿಟ್ಟಿದೆಯಾ ಅಂತ ಕೂಡ ಒಂದು ಸ್ಪಷ್ಟಗಳ ಟೀಕೆಗಳು ಬೇಡ ಅಂತ ಕುಮಾರಸ್ವಾಮಿಯವರಿಗೆ ಶ್ರೀರಾಮುಲು ಅವರು ಕೂಡ ಕಿವಿ ಮಾತನ್ನು ಹೇಳಿದ್ದಾರೆ. ರಾಜಕೀಯ ತಂತ್ರಗಾರಿಕೆಯನ್ನು ಆಧರಿಸಿ ಆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರಿಗೆ ದಿಕ್ ತಪ್ಪಿಸ್ಬೇಕು ಅನ್ನೋ ಹೇಳಿಕೆ. ಇದೊಂದು ರೀತಿ ರಾಜಕಾರಣದಲ್ಲಿ ನೇರ ಯುದ್ಧನ ಕೆಲವರು ಮಾತ್ರ ಮಾಡ್ತಾರೆ, ಮಾಯಾ ಯುದ್ಧವನ್ನು ಹಲವರು ಮಾಡ್ತಾರೆ. ಆ ಮಾಯಾ ಯುದ್ಧದ ಒಂದು ರೂಪ ಕುಮಾರಸ್ವಾಮಿಯವರು ಕೊಟ್ಟ ಹೇಳಿಕೆ. ಕಳೆದ ಸಾರಿ ಲಿಂಗಾಯತು ವೀರಶೈವ ಅಂತ ಒಡೆಯೋ ಕೈ ಹಾಕಿ ಕಾಂಗ್ರೆಸ್ಸು ಪೆಟ್ಟಿಂತು. ಯಾವಾಗ ಬೇಕಾದರೂ ಕುಮಾರಸ್ವಾಮಿಯವರು ಯೂಟರ್ನ್ ಹೊಡಿತಾರೆ. ಈಗ್ಯಾಕೆ ಮೊಸಳೆ ಕಣ್ಣೀರು? ರಾಜಕೀಯ ತಂತ್ರ ಕುಮಾರಸ್ವಾಮಿ ಕುಟುಂಬಸ್ಥರು ಬೇರೆಯವರೆಲ್ಲರಲ್ಲೂ ಅವರೇ ಗುತ್ತಿಗೆ ಪಡ್ಕೊಂಡು ಮುಖ್ಯಮಂತ್ರಿಗಳಾಗ್ತಾರೆ. ಡೆಮಾಕ್ರಸಿದಲ್ಲಿ, ಸಂವಿಧಾನದಲ್ಲಿ ಯಾವ ಜಾತಿಯವರು ಬೇಕಾದರೂ ಕೂಡ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು, ಬ್ರಾಹ್ಮಣರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಾಗ್ಬೋದು. ಇವತ್ತು ಮುಖ್ಯಮಂತ್ರಿಗಳು ಆಗಬೇಕು ಅನ್ನೋಂತ ವಿಚಾರ ಬಂದಂತ ಟೈಮಲ್ಲಿ ಅವರೆಲ್ಲ ಒಂದು ಕಡೆ ಹೇಳ್ತಾ ಇದ್ದರು. ಒಂದು ಕಡೆ ಪ್ರಹ್ಲಾದ್ ಜೋಶಿ ಅವರು ಪೇಶ್ವ ಸಂಸ್ಕೃತಿಯಿಂದ ಬಂದಂತವರು, ಆ ಡಿ ಎನ್ ಎದಿಂದ ಬಂದಂತವರು ಒಂದು ಹೇಳ್ತಾ ಇದ್ರು. ಈ ರೀತಿ ವೈಯಕ್ತಿಕವಾದಂತಹ ನಿಂದನೆಗಳು ಮಾಡೋದು ಬಿಡಬೇಕಾಗುತ್ತೆ. ಕುಮಾರಸ್ವಾಮಿ ಕುಟುಂಬಸ್ಥರು ಬೇರೆಯವರೆಲ್ಲರಲ್ಲೂ ಅವರೇ. ಬಿಜೆಪಿ ಶಾಸಕ ಸಿ ಟಿ ರವಿ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ನಡುವೆ ಸಾಕಷ್ಟು ಟಾಕ್ ವಾರ್ ನಡೀತಾ ಇದೆ ಅಸೆಂಬ್ಲಿ ಅಖಾಡದಲ್ಲಿ. ನಾವು ಕೂಡ ಅದನ್ನು ಗಮನಿಸ್ತಾನೆ ಬರ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ವರ್ಬಲ್ ಎಕ್ಸ್ಚೇಂಜ್ ನಡೀತಾ ಇದೆ ಅಂತ ಹೇಳಿ, ಮಾತು ಅದಕ್ಕೊಂದು ಎದುರು ಮಾತು, ಈ ಥರದ್ದು ಬಹಳಷ್ಟು ನಡೀತಾ ಇದೆ. ಯೂ ಟರ್ನ್ ಹೇಳಿಕೆಗೆ ಅಂದರೆ ಕುಮಾರಸ್ವಾಮಿಯವರು ಯೂ ಟರ್ನ್ ಹೊಡೆಯುವಂತಹ ನಾಯಕ ಅನ್ನೋ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಕೂಡ ಸಿಟ್ಟು ಮಾಡಿಕೊಂಡಿದ್ದಾರೆ. ಯೂ ಟರ್ನ್ ಹೊಡೆದಿದ್ದೇನೆ ಅನ್ನೋದು ಬೇಕಾಗಿಲ್ಲ, ಬಿ ಜೆ ಪಿ ಕೆಟ್ಟ ಆಡಳಿತವನ್ನು
ನಾನು ದಾಖಲೆ ಸಮೇತ ಪ್ರೂವ್ ಮಾಡಿಬಿಡ್ತೀನಿ ಬೇಕಾದ್ರೆ ದಾಖಲೆ ಇಲ್ಲದೆ ಯಾವತ್ತು ಕುಮಾರಸ್ವಾಮಿ ಮಾತಾಡಲ್ಲ ಅಂತ ಕೂಡ ಗರಂ ಆಗಿದ್ದಾರೆ ಖಾಲಿ ಡಬ್ಬ ಸೌಂಡ್ ಮಾಡಲ್ಲ ಕಣಪ್ಪ ರವಿ ಖಾಲಿ ಡಬ್ಬ ಅಲ್ಲ ಸೌಂಡ್ ಮಾಡೋದು ಅರ್ಧ ಡಬ್ಬಿ ಸೌಂಡ್ ಮಾಡೋದು ನೀನು ಅರ್ಧ ಡಬ್ಬಿ ಎನ್ನುವ ಅರ್ಥದಲ್ಲಿಯೂ ಕೂಡ ಕುಮಾರಸ್ವಾಮಿ ಅವರು ರವಿ ಅವರಿಗೆ ಒಂದು ಟಾಂಟನ ಕೊಟ್ಟಿದ್ದಾರೆ ಡಬ್ಬಿ ವಿಚಾರನೂ ಗೊತ್ತಿಲ್ಲದಿರೋ ವ್ಯಕ್ತಿ ಬಗ್ಗೆ ನಾನು ಮಾತಾಡಬೇಕಾ ಅಂತ ಕೂಡ ಕುಮಾರಸ್ವಾಮಿ ಅವರು ಟಾಂಟ್ ಕೊಟ್ಟಿದ್ದಾರೆ ಯೂಟರ್ನ್ ನೋಡಿದ್ದೀನಿ ಯಾವ ವಿಷಯದಲ್ಲಿ ಯೂಟರ್ನ್ ನೋಡಿದ್ದೀನಿ ಯಾವ್ದು ವಿಷಯ ಹೇಳಬೇಕಲ್ಲ ಬರೀ ಯೂಟರ್ನ್ ಪದ ಬಳಕೆ ಮಾಡೋದಾಗಲ್ಲ ಬಿಜೆಪಿಯ ಕೆಟ್ಟ ಆಡಳಿತದ ಬಗ್ಗೆ ದಾಖಲೆಗಳ ಸಮೇತ ಈ ನಾಡಿನ ಜನತೆಯ ಮುಂದೆ ಏನಾದರೂ ಎಲ್ಲ ಸಾಕ್ಷಿಗಳನ್ನು ಇಟ್ಟಂತದ್ದಿದ್ದರೆ ಅದು ಕುಮಾರಸ್ವಾಮಿ ಒಬ್ಬನೇ ನಾನು ದಾಖಲೆ ಇಲ್ಲದೆ ಯಾವುದೂ ಮಾತಾಡಲ್ಲ ಸರಿಯಾದ ನಿಖರವಾದ ಮಾಹಿತಿ ಇಲ್ಲದೆ ಯಾವುದೂ ಮಾತಾಡಲ್ಲ ಖಾಲಿ ಡಬ್ಬಿ ಸೌಂಡ್ ಹಂಗೆ ಮಾಡೋಕ್ಕಾಗತ್ತೆ ಖಾಲಿ ಡಬ್ಬಿ ಸೌಂಡ್ ಆಗಲ್ಲ ಅರ್ಧ ಡಬ್ಬ ತುಂಬಿದ್ರೆ ಸೌಂಡ್ ಮಾಡುತ್ತೆ ಫುಲ್ ಡಬ್ಬ ಇದ್ರೂ ಸೌಂಡ್ ಆಗಲ್ಲ ಅಷ್ಟು ಗೊತ್ತಿಲ್ಲದೆ ಇದ್ದವ್ರಿಗೆ ಅಷ್ಟು ಗೊತ್ತಿಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಬಗ್ಗೆ ಚರ್ಚೆ ಮಾಡೋದೇನು ಉಪಯೋಗ ಬರುತ್ತೆ ಯಾವಾಗ ಯೂಟರ್ ನೋಡಿದ್ದೀನಿ ಯಾವ ವಿಷಯದಲ್ಲಿ ಯೂಟರ್ ನೋಡಿದ್ದೀನಿ ಯಾವ್ದ್ರ ವಿಷಯ ಹೇಳಬೇಕಲ್ಲ ಬರೀ ಯೂಟರ್ನ್ ಪದ ಒಂದೊಂದು ಹೇಳಿಕೆ ಎಲ್ಲಿಗೆ ಬರ ನಿಂತಿದೆ ಇವತ್ತಿಗೆ ನಿಜಕ್ಕೂ ಇದೇನಾದರೂ ಇಂಪ್ಯಾಕ್ಟ್ ಮಾಡೋ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ ಸಾಕಷ್ಟು ತಳಮಳಗಳನ್ನು ಬೇರೆ ಬೇರೆ ಸಮುದಾಯಗಳಲ್ಲಿ ಇದು ಹುಟ್ಟುಹಾಕಿದೆಯಾ ಇಂಥ ಸಮುದಾಯಕ್ಕೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿ ಮಾಡಲೇಬಾರದು ಅಥವಾ ಮುಖ್ಯಮಂತ್ರಿ ಮಾಡಿದ್ರೆ ಇದೊಂದು ಕೆಲವೇ ಕೆಲವು ಸಮುದಾಯಗಳನ್ನು ಇದಕ್ಕೆ ನಾವು ಒಂದು ರೀತಿಯಲ್ಲಿ ಫಿಕ್ಸ್ ಮಾಡಿಬಿಟ್ಟು ಗುತ್ತಿಗೆ ಕೊಟ್ಟ ರೀತಿಯಲ್ಲಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಇದೆಯಾ ಸಿ ಎಂ ಹುದ್ದೆ ಅನ್ನೋದು ಯಾವಾಗಲೂ ಬಹುಸಂಖ್ಯಾತರ ಪರವಾಗಿಯೇ ಇರಬೇಕಾಗಿರ್ತಕ್ಕಂಥ ಒಂದು ಪೋಸ್ಟಾ ಇದೇ ನಿಜವಾಗಿದ್ದರೆ ಹಿಂದೆ ಇದೇ ರೀತಿಯಲ್ಲಿ ಇವತ್ತು ಯಾವ್ಯಾವ ಸಿ ಎಂ ಅಂತ ಕರೀತಾ ಇದ್ದಾರೋ ಅವರೆಲ್ಲ ಸಿ ಎಂ ಆಗಿದ್ದು ಹೇಗೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಬೇಟ್ ಇರುತ್ತೆ ಅದಕ್ಕಿಂತ ಮುಂಚಿತವಾಗಿ ಒಂದು ಬ್ರೇಕ್